ಇವತ್ತು ಬೆಳಿಗ್ಗೆ ನನ್ನ ಜರ್ನಿ ಮನೆಯಿಂದ 5 o'clock ಸ್ಟಾರ್ಟ್ ಆಗಿದೆ. ನಾನು 6 o'clock ಫ್ಯಾನ್ ಶೋ ನೋಡ್ಕೊಂಡು ಬಂದೆ. ತುಂಬ ತುಂಬ ಎಕ್ಸೈಟೆಡ್ ಆಗಿದೆ, ಯಾಕೆಂದರೆ ಪ್ರತಿ ಸಲ ಹೋಗುವಾಗ ಥಿಯೇಟರ್ಗೆ ತುಂಬ ಖುಷಿ ಆಗ್ತಾ ಇತ್ತು. ಬಟ್ ಈ ಸಲ ಒಂದು ಸ್ಪೆಷಲ್ ಮೂಮೆಂಟ್. ಈ ಸಲ ನಾನು ಪುಷ್ಪವತಿ ಆಗಿ ಅಲ್ಲ, ನಿಮಿಕಾ ರತ್ನಾಕರ್ ಆಗಿ ಅಲ್ಲ, ಒಂದು ಡಿವೋ ಸೆಲೆಬ್ರಿಟಿ ಆಗಿ ಫ್ಯಾನ್ ಶೋ ನೋಡ್ಕೊಂಡು ಬಂದೆ. ತುಂಬ ಎಕ್ಸೈಟೆಡ್ ಆಗಿದ್ದೆ. ಅದಾದಮೇಲೆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯಿತು. ಸೊ ಇನ್ನೊಂದು ಶೋ ನೋಡು ಅಂತ ಫಸ್ಟ್ ಡೇ ಶೋ ಫಸ್ಟನ್ನು ಬಂದೆ, ಸೆಕೆಂಡ್ ಶೋ ಆಸ್ ಇನ್. ತುಂಬ 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 ಖುಷಿ ಆಯಿತು ನನಗೆ. ಆ ಎಕ್ಸೈಟ್ಮೆಂಟ್ ಹೇಳಿ ನನಗೆ ಪ್ರಯೋಜನ ಇಲ್ಲ, ಅಷ್ಟು ಖುಷಿ ಆಯಿತು. ಯಾಕೆಂದರೆ ಇಲ್ಲಿವರೆಗೂ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರದ ಒಂದು ರೆಸ್ಪಾನ್ಸ್ ನೋಡ್ತಾ ಇದ್ದೆ ನನ್ನ ಸಾಂಗಿಗೆ. ರೀಲ್ಸ್ ಮುಖಾಂತರ, ಮೆಸೇಜಸ್ ಮುಖಾಂತರ, ಸ್ಟೋರೀಸ್ ಮುಖಾಂತರ. ಬಟ್ ಇದೊಂದು ಬೇರೆ ಥರದ ಎಕ್ಸ್ಪೀರಿಯನ್ಸ್, ಯಾಕೆಂದರೆ ಸ್ಟೇಜಲ್ಲಿ, ಐ ಮೀನ್ ಸ್ಟೇಜ್ ಅಲ್ಲ ಅದು, ಥಿಯೇಟರಲ್ಲಿ ನನ್ನ ಸಾಂಗ್ ಪ್ಲೇ ಆದಾಗ ಅಲ್ಲೇ ಒಂದು ಸ್ಟೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಫ್ಯಾನ್ಸ್ ಆ್ಯಂಡ್ ಡಿವೋ ಸೆಲೆಬ್ರಿಟೀಸ್. ಐ ಥಿಂಕ್ ಅದು ನೋಡಲಿಕ್ಕೆ, ಇಂಥ ಒಂದು ದಿನ ನೋಡಲಿಕ್ಕೆ ಪ್ರಾಬಬ್ಲಿ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ. ತುಂಬ ತುಂಬ ಖುಷಿ ಆಯಿತು ನನಗೆ. ಇನ್ನೂ ಈ ಮೂವಿ ಅಂತೂ ಎಲ್ರಿಗೂ ಇಷ್ಟ ಆಗುವಂತಹ ಮೂವಿ. ಒಂದು 2-3 ಡೈಲಾಗ್ ನನಗೆ ತುಂಬ ಇಷ್ಟ ಆಯಿತು. ಒಂದು ಸರ್ ಹೇಳ್ತಾರೆ, ಮದರ್ಸ್ ಡೇ, ಫಾದರ್ಸ್ ಡೇ, ಟೀಚರ್ಸ್ ಡೇ ಇಂಡಿಯಾದಲ್ಲಿ ನಾವು ಪ್ರತಿದಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ವಿಚ್ ಇಸ್ ಅಕ್ಷರಾಕ್ಷರ ವೆರಿ ವೆರಿ ಟ್ರೂ. ಡೆಫಿನೆಟ್ಲಿ ನಾವೆಲ್ಲ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ, ಅದು ನಮ್ಮ ಸಂಸ್ಕೃತಿ. ಇನ್ನು ರವಿ ಸರ್ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಅವ್ರದ್ದು ಡೈಲಾಗು ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಆ ಟ್ರೇಲರಲ್ಲಿ ಬಂದಾಗಲೇ ಅಂದ್ಕೊಳ್ತಿದ್ದೆ ಇದು ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡುವಾಗ ಹೇಗಿರ್ಬೋದು ಅಂತ. ಹೇಗಿತ್ತು ಅಂದರೆ, ಎಲ್ಲರೂ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡಿದರೆ ನನ್ನ ಮಗ ಆಯುಧ ಪೂಜೆ ಮಾಡ್ತಾನೆ ಅಂತ. ಸೊ ಎಕ್ಸ್ಟ್ರಾಡಿನರಿ, ತುಂಬ ಥ್ರಿಲ್ಲಿಂಗ್ ಇತ್ತು. ಆ ಡೈಲಾಗ್ ನೋಡಲಿಕ್ಕೆ ಖುಷಿ ಆಯಿತು. ಇನ್ನು ಎಂಟೈರ್ ಮೂವಿಯಲ್ಲಿ ತುಂಬಾ ಇಂತಹ ಡೈಲಾಗ್ಸ್ ಇದೆ, ಎಲ್ರಿಗೂ ಇಷ್ಟ ಆಗುವಂತಹ ಡೈಲಾಗ್ಸ್. ಹಾಗೆ ಒಂದು ಮೆಸೇಜ್ ಇದೆ, ಪ್ರೈವೇಟ್ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ಗಳ ಬಗ್ಗೆ ಏನೆಲ್ಲ ಇವತ್ತು ನಡೀತಾ ಇದೆ, ಅದು ಯಾವ ಥರ ಪ್ರಾಬಬ್ಲಿ ನಾವು ಅದನ್ನು ಹೇಗೆ ಚೇಂಜ್ ಮಾಡ್ಬೋದು ಇವಾಗ ನಡೀತಿರುವ ಯುನೋ ಬೇರೆ ಬೇರೆ ಕೈಂಡ್ ಆಫ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್. ಚೆನ್ನಾಗೆ ಒಂದು ಯುನೋ ಮೆಸೇಜ್ ಇರುವಂತಹ ಮೂವಿ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ ಎಂಜಾಯ್ ಮಾಡಿ. ನನಗೆ ಆ್ಯಕ್ಚುಲಿ ಧರಣಿ ಸಾಂಗ್ ತುಂಬ ಇಷ್ಟ. ನಾ ಆ ಸಾಂಗ್ ಪ್ಲೇ ಆದಾಗಲೇ ಒಂಥರ ಗೂಸ್ ಬಮ್ಸ್ ಬಂತು. ಕನ್ನಡ ಯುನೋ ಧರಣಿ ಮಂಡಲ ಮಧ್ಯದಲ್ಲಿ ತುಂಬ ಏನೋ, ಐ ಥಿಂಕ್ ಪ್ರತಿಯೊಂದು ವರ್ಡ್ ಅದರಲ್ಲಿ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಬ್ಯೂಟಿಫುಲ್ ಸಾಂಗ್, ಅದು ನನ್ನ ಫೇವ್ರೆಟ್ ಸಾಂಗ್. ಆ್ಯಕ್ಚುಲಿ ನನಗೆ ಪುಷ್ಪವತಿಗಿಂತ ಧರಣಿ ಸಾಂಗ್ ತುಂಬ ಇಷ್ಟ ಆಗಿರೋದು. ಬಟ್ ಬೈ ಗಾಡ್ಸ್ ಗ್ರೇಸ್ ಪುಷ್ಪವತಿ ನನಗೆ ತುಂಬ ಚೆನ್ನಾಗಾಯಿತು ಲೈಫಲ್ಲಿ. ಐ ಥಿಂಕ್ ಇದೊಂದು ದೇವರ ಆಶೀರ್ವಾದ. ಹಾಗೆ ಡಿಬೋ ಸೆಲೆಬ್ರಿಟೀಸ್ ಕೂಡ ನನಗೆ ತುಂಬ ತುಂಬ ಪ್ರೀತಿ ಹಾಗೆ ಶವರ್ ಮಾಡ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಇಂಥ ಒಂದು ದಿನ ನೋಡಲಿಕ್ಕೆ ಸಿಗತ್ತೆ ಅಂತ ನನ್ನ ಕರಿಯರಲ್ಲಿ ಗೊತ್ತಿರಲಿಲ್ಲ. ಇನ್ನು ಮುಂದೆ ನನಗೆ ಇಂತಹ ಒಂದು ದಿನ ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಬಟ್ ಇವತ್ತಿಗೆ ನನಗೆ ಒಂದು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಒಂದು ಒಳ್ಳೆ ಫೀಲಿಂಗ್ ಅಂತ ಇವತ್ತು ತುಂಬ ಏನೋ ಫೀಲ್ ಆಗ್ತಾ ಇದೆ. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿ. ಡಿಬೋ ಸರ್ಗೆ ಹಾಗೆ ಕ್ರಾಂತಿ ಎಂಟೈರ್ ತಂಡಕ್ಕೆ ನನಗೆ ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಮ್ ರಿಯಲಿ ರಿಯಲಿ ಥ್ಯಾಂಕ್ಫುಲ್, ವೆರಿ ವೆರಿ ಗ್ರೇಟ್ಫುಲ್ ಥ್ರೂಔಟ್ ಮೈ ಲೈಫ್. ಸೂಪರ್ ಆಗಿತ್ತು. ನಾನು ಅದೇ ವೇಟ್ ಮಾಡ್ತಿದ್ದೆ ಮೂವಿ ನೋಡುವಾಗ, ಸಾಂಗ್ ಎಲ್ಲಿದೆ ಸಾಂಗ್ ಎಲ್ಲಿದೆ ಅಂತ. ಸಾಂಗ್ ನೋಡಿದರೆ ಬಿಟ್ಟಿರೋ ಸಾಂಗ್ ಬೇರೆನೆ, ಇವಾಗ ಪ್ಲೇ ಆಗ್ತಿರೋ ಮೂವಿಯಲ್ಲಿ ಸಾಂಗ್ ಬೇರೆನೆ. ಅದೊಂದು ಎಲ್ರಿಗೂ ಸರ್ಪ್ರೈಸ್ ಎಲಿಮೆಂಟ್ ಇದೆ. ಇನ್ನು ಸರ್ ಬಾಡಿ ನೋಡಿ ಅಂತ, ಆ್ಯಕ್ಚುಲಿ ಸಾಂಗ್ ಯಾರು ಕರೆಕ್ಟಾಗಿ ಕೇಳಲೇ ಇಲ್ಲ, ಬೊಬ್ಬೆನೇ ಹೊಡಿತಾ ಇದ್ದಾರೆ. ನಂದೂ ಗಂಟ್ಲು ಹೋಗಿಬಿಟ್ಟಿದೆ. 6 o'clock ಶೋ ಆಯಿತು, 10 o'clock ಶೋನು ಮುಗಿಸ್ಕೊಳ್ತಿದ್ದೀವಿ ಇವಾಗ. ಐ ಥಿಂಕ್ ಎಕ್ಸ್ಟ್ರೀಮ್ಲಿ ಥ್ರಿಲ್ಲಿಂಗ್, ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. 6 o'clock ಶೋ ನಾನು ವೆಂಕಟೇಶ್ವರ ಥಿಯೇಟರ್ ಹೋಗಿದ್ದೆ. ಅಮೇಝಿಂಗ್. ಅಲ್ಲಿ ಕೂಡ ನಾನು ಅದೇ ಅನ್ಕೊಳ್ತಿದ್ದೆ 6 o'clock ಯಾರಾದರೂ ಬರ್ತಾರಾ ಅಂತ. ನೋಡಿದರೆ ಥಿಯೇಟರ್ ಫುಲ್. ಅದಾದಮೇಲೆ ಪುಷ್ಪವತಿ ಸಾಂಗ್ ಬರುವಾಗ ಅನ್ಕೊಳ್ತಿದ್ದೆ ಸ್ವಲ್ಪ ಮಂದಿ ಏನೋ ಡ್ಯಾನ್ಸ್ ಮಾಡ್ಬೋದು ಬೆಳಿಗ್ಗೆ ಬೆಳಿಗ್ಗೆ, ಯಾರಿಗೆ ಮೂಡ್ ಇರ್ತದೆ ಅಂತ. ಬಟ್ ಸರಿ ಡ್ಯಾನ್ಸ್ ಮಾಡಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ, ಅದು ನೋಡಿ ಇನ್ನೂ ಜಾಸ್ತಿ ಖುಷಿ ಆಯಿತು ನನಗೆ. ನಾನು ಮೆಸೇಜ್ ಮಾಡಿದ್ದೀನಿ, ಅವ್ರು ಫೋನ್ ಮಾಡುವಾಗ ನಾನು ಪುನಃ ಥಿಯೇಟರಲ್ಲಿದ್ದೆ. ಮಾತಾಡಬೇಕು ಡೆಫಿನೆಟ್ಲಿ, ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಸಿಟ್, ಥಿಯೇಟರ್ ವಿಸಿಟ್ ಏನಾದ್ರು ನೆಕ್ಸ್ಟ್ ಕೊಡ್ತಾ ಇದ್ರು? ಇನ್ನೂ ಗೊತ್ತಿಲ್ಲ, ಇವಾಗೇನು ಥಿಂಕ್ ಮಾಡಿಲ್ಲ. ಸದ್ಯಕ್ಕೆ ಇದನ್ನು ಪ್ಲಾನ್ ಇರಲಿಲ್ಲ, ಸಡನ್ಲಿ ಬೆಳಿಗ್ಗೆ ಬೆಳಿಗ್ಗೆ ಪ್ಲಾನ್ ಮಾಡಿ ಬಂದುಬಿಟ್ಟಿದ್ದೀನಿ. ಮಮ್ಮಿ ಬಂದಿದ್ದಾರೆ ಜೊತೆಗೆ, ತುಂಬ ಖುಷಿ ಆಗ್ತಿದೆ ಅವ್ರಿಗೆ. ಅವ್ರು ಆ್ಯಕ್ಚುಲಿ ಸ್ಮೈಲೇ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ, ಖುಷಿ ಆಯಿತು ನನಗೆ. ಥ್ಯಾಂಕ್ ಯು.